ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದಂತ ಆರು ವಿಧಾನಸಭಾ ಕ್ಷೇತ್ರಗಳು ಕೃಷಿ ಪ್ರಧಾನವಾಗಿರತಕ್ಕಂತ ಕ್ಷೇತ್ರಗಳಾಗಿದ್ದಾವೆ ಇಲ್ಲಿ ಬಹಳ ಮುಖ್ಯವಾಗಿ ರೇಷ್ಮೆ ಮತ್ತು ಹೈನುಗಾರಿಕೆ ದ್ರಾಕ್ಷಿ ಬೆಂಗಳೂರು ಪಕ್ಕದಲ್ಲೇ ಇರೋದ್ರಿಂದ ತರಕಾರಿ ಬೆಳೆ ಪ್ರಧಾನವಾಗಿ ಇಲ್ಲಿ ಬೆಳೆಯಲಾಗ್ತಾ ಇದೆ ಇಲ್ಲಿ ರೈತರು ಎರಡು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಕಡೆಗೆ ಪ್ರಾಕೃತಿಕ ವಿಕೋಪವನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಜಾಗತೀಕರಣದ ನೀತಿಗಳ ದುಷ್ಪರಿಣಾಮವನ್ನು ಕೂಡ ಎದುರಿಸ್ತಾ ಇದ್ದಾರೆ ಪ್ರಾಕೃತಿಕ ವಿಕೋಪ ಅಂತ ನಾವು ಹೇಳೋದಾದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ನದಿಗಳು ಹರಿತಾ ಇಲ್ಲ ಮತ್ತು ನದಿಗಳ ನೀರನ್ನು ಬಳಸಿಕೊಂಡು ನೀರಾವರಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಸೊ ಹಂಗಾಗಿ ಇಲ್ಲಿಯ ಕೃಷಿಕರೇನಿದ್ದಾರೆ ರೈತರು ಒಂದು ಕಡೆ ರೇಷ್ಮೆ ಮತ್ತೊಂದು ಕಡೆ ಹೈನುಗಾರಿಕೆ ಅವರಿಗೆ ವಿಶೇಷವಾಗಿ ಆದಾಯವನ್ನು ತಂದುಕೊಡುವಂಥವು ಅವುಗಳು ಇವತ್ತು ಈ ಆಮದು ನೀತಿಯಿಂದಾಗಿ ಖಾಸಗೀಕರಣದ ನೀತಿಯಿಂದಾಗಿ ಜಾಗತೀಕರಣದ ನೀತಿಯಿಂದಾಗಿ ತುಂಬಾ ತೊಂದರೆಯನ್ನು ಕೊಟ್ಟಿದ್ದಾವೆ ಅದೇ ರೀತಿಯಲ್ಲಿ ಅವರ ಉತ್ಪಾದನೆಗೆ ಪ್ರಾಕೃತಿಕ ವಿಕೋಪ ಏನಿದೆ ಇಲ್ಲಿ ಮಳೆ ಬಾರದೇ ಇರತಕ್ಕಂಥದ್ದು ಅಂತರ್ಜಲ ಬತ್ತಿ ಹೋಗಿರತಕ್ಕಂಥದ್ದು ಇದು ಕೂಡ ಅವರ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರಿದೆ ಈ ಎರಡೂ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರಗಳನ್ನು ಅಳೆದು ನೋಡೋದಾದರೆ ಈ ಪ್ರಾಕೃತಿಕ ವಿಕೋಪದಿಂದ ಈ ಕ್ಷೇತ್ರವನ್ನು ರಕ್ಷಣೆ ಮಾಡೋದಕ್ಕೆ ಇರತಕ್ಕಂಥದ್ದು ಒಂದೇ ಒಂದು ಮಾರ್ಗ ಅದೇನಪ್ಪ ಅಂತ ಹೇಳಿದರೆ ಇವತ್ತು ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಏನು ಪ್ರತಿ ವರ್ಷ ಮುಂಗಾರು ಮಳೆ ಸುರಿತದೆ ಅದು ಪಶ್ಚಿಮ ಘಟ್ಟಗಳಲ್ಲಿ ಆ ಸುರಿದಂತಹ ಹೆಚ್ಚು ಮಳೆ ಇವತ್ತು ಅರಬ್ಬಿ ಸಮುದ್ರಕ್ಕೆ ಯಥೇಚ್ಛವಾಗಿ ಹರಿದೋಗ್ತದೆ ಅಥವಾ ವೇಸ್ಟ್ ಆಗ್ತಾ ಇದೆ ಅದರಲ್ಲಿ ಒಂದು 10% ನೀರನ್ನು ಇವತ್ತು ಇಂಥ ಬರಗ ಪೀಡಿತ ಪ್ರದೇಶಗಳಿಗೆ ಈ ಕಡೆ ನಾವು ತರಲಿಕ್ಕೆ ಸಾಧ್ಯ ಆದರೆ ಅದು ಈ ಪ್ರದೇಶವನ್ನ ಈ ಪ್ರಾಕೃತಿಕ ವಿಕೋಪದಿಂದ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯನವರು ತಮ್ಮ ಉತ್ತಮವಾದಂತಹ ಒಂದು ವರದಿಯನ್ನು ಕೊಡೋದ್ರ ಮೂಲಕ ಈ ಪ್ರದೇಶದ ಜನರಲ್ಲಿ ಒಂದು ಜೀವಂತಿಕೆಯನ್ನ ಒಂದು ಆಶಯವನ್ನು ಅವರು ಹುಟ್ಟಾಕಿದ್ರೆ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಭಾರಿ ದೊಡ್ಡ ಹೋರಾಟವನ್ನು ಇಲ್ಲಿಯ ಜನತೆ ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಮಾಡಿದ ಆದರೆ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಜನತಾದಳ ಆಗಲಿ ಬಿಜೆಪಿ ಆಗಲಿ ಅವರ ಅಧಿಕಾರದಲ್ಲಿದ್ದು ಕೂಡ ಈ ಬರಪೀಡಿತ ಜನರು ಅದರಲ್ಲೂ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಈ ವಿಷಯದಲ್ಲಿ ಅವರು ಗಂಭೀರವಾದಂತಹ ಕ್ರಮಗಳನ್ನು ತಗೊಳ್ಳದೇ ಇರೋದ್ರಿಂದ ತೀವ್ರವಾದಂತಹ ಸಂಕಷ್ಟವನ್ನು ಈಗಲೂ ಇಲ್ಲಿಯ ಜನತೆ ಎದುರಿಸ್ತಾ ಇದ್ದಾರೆ ಸೊ ಹಂಗಾಗಿ ಈ ಪ್ರದೇಶದ ಕೃಷಿಕರಿಗೆ ಈ ಎರಡು ಪ್ರಮುಖವಾದಂತಹ ಸಮಸ್ಯೆಗಳನ್ನ ಏನು ಹುಟ್ಟಾಕಿದ್ದಾರೆ ಒಂದು ಪ್ರಾಕೃತಿಕ ವಿಕೋಪ ಜೀವಂತವಾಗಿ ಮುಂದುವರಿಯೋದಕ್ಕೆ ಬಿಟ್ಟಿದ್ದಾರೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ನೀತಿಗಳ ಮೂಲಕ ಬಹಳ ವ್ಯಾಪಕವಾಗಿ ಇಲ್ಲಿಯ ಬೆಳೆಯ ಒಂದು ಬೆಲೆ ಕುಸಿಯುವಂತಹ ಪರಿಸ್ಥಿತಿ ಹೈನುಗಾರಿಕೆಯ ಬೆಲೆ ಕುಸಿಯುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇಲ್ಲಿಯ ಕೃಷಿಕರನ್ನ ಕೂಲಿಕಾರನ್ನ ಅತ್ಯಂತ ಸಂಕಷ್ಟದಲ್ಲಿಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಂಗಾಗಿ ಅವರ ವಿರುದ್ಧ ಈ ನೀತಿಗಳ ವಿರುದ್ಧ ಈ ಉಡಾಫೆತನದ ವಿರುದ್ಧ ಅಥವಾ ಇವರನ್ನ ಇಲ್ಲಿಯ ಕೃಷಿಕರನ್ನ ಶೋಷಣೆ ಮಾಡುವಂತಹ ನೀತಿಗಳ ವಿರುದ್ಧ ಇಲ್ಲಿಯ ರೈತಾಪಿ ಜನತೆ ಕೂಲಿಕಾರರು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡೋದು ಅಗತ್ಯ ಇದೆ ಅದರಿಂದ ಇಲ್ಲಿಯ ರೈತರು ಈ ಚುನಾವಣೆಯಲ್ಲಿ ಯಾರು ತಮ್ಮ ಈ ದುಸ್ಥಿತಿಗೆ ಕಾರಣಕರ್ತರಾಗಿದ್ದಾರೆ ಅದು ಬಿಜೆಪಿಯವರು ಕಾಂಗ್ರೆಸ್ನವರು ಜೆಡಿಎಸ್ನವರು ಅಧಿಕಾರ ಮಾಡಿರ್ತಕ್ಕಂಥ ಜನರು ಅಧಿಕಾರದಲ್ಲಿದ್ದು ಕೂಡ ಇಂಥ ದುಸ್ಥಿತಿಯನ್ನು ಮುಂದುವರಿಲಿಕ್ಕೆ ಬಿಟ್ಟಿರುವಂತಹ ಅಪರಾಧ ಮಾಡಿದ್ದಾರೆ ಅವರು ಆ ಕಾರಣಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸೋದು ಬಹಳ ಪ್ರಮುಖವಾದಂತಹ ಗುರಿಯಾಗಿ ಗ್ರಾಮೀಣ ಪ್ರದೇಶದ ಕೃಷಿಕರು ಏನಿದ್ದಾರೆ ಕೂಲಿಕಾರರಿದ್ದಾರೆ ಕಸುಬುದಾರರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಈ ಪಕ್ಷಗಳನ್ನು ಸೋಲಿಸೋದಕ್ಕೆ ಕ್ರಮ ವಹಿಸಬೇಕು ಮತ್ತೆ ಈ ನೀತಿಗಳ ವಿರುದ್ಧ ಇಲ್ಲಿಯ ಜನತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿ ವಿ ಶ್ರೀರಾಮ್ ರೆಡ್ಡಿ ಅವರೇನಿದ್ದಾರೆ ಈ ಪ್ರದೇಶದಲ್ಲಿ ಶಾಶ್ವತ ನೀರಾವರಿಯ ಹರಕಾರರಾಗಿದ್ದಾರೆ ಒಂದು ಶಾಶ್ವತ ನೀರಾವರಿ ಅನ್ನುವಂತ ಒಂದು ಘೋಷಣೆಯನ್ನು ಕೊಟ್ಟು ಈ ಜನಗಳಲ್ಲಿ ಪರಮಶಿವಯ್ಯನವರ ಒಂದು ವರದಿಯನ್ನ ಮುಂದೆ ಇಟ್ಟು ಅವರಲ್ಲಿ ಆಶಯವನ್ನು ಜೀವಂತವಾಗಿಟ್ಟು ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಚೈತನ್ಯವನ್ನು ಕೊಡೋದಕ್ಕೆ ಈ ಪ್ರದೇಶದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಇವತ್ತು ಈ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿದರೆ ಈ ಒಂದು ಪ್ರಶ್ನೆಗಳನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡೋಗಿ ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ ಅದು ಅನುಕೂಲ ಆಗ್ತದೆ ಅಂತೇಳಿ ಈ ಕ್ಷೇತ್ರದ ಎಲ್ಲ ಕೃಷಿಕರು ಎಲ್ಲ ನಾಗರಿಕರು ಮತಬಾಂಧವರು ಕೂಡ ಈ ಒಂದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಗುರುತಾಗಿರತಕ್ಕಂಥ ಕುಡುಗೂರು ಸುತ್ತಿಗೆ ನಕ್ಷತ್ರದ ಚಿಹ್ನೆಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ.